ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ನಿಮ್ಮೊಟ್ಟಿಗೆ ಒಂದು ವಿಷಯವನ್ನು ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ತಂದೆ ತಾಯಿಗೆ ನಾನು ಹೇಳ್ತಾ ಇರೋದು, ಮಕ್ಕಳಿಗೆ ಓದಲಿಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಿ. ಯಾಕೆ ಅಂತ ಅಂದರೆ, ಒಂದು ವೇಳೆ ನೀವು ಕೊಟ್ಟಿಲ್ಲ ಅಂತ ಅಂದರೆ ಅದು ನಿಮ್ಮ ಮಕ್ಕಳ ಬೆಳವಣಿಗೆ ಮೇಲೆ ಪರಿಣಾಮವನ್ನು ಬೀರುತ್ತೆ, ಬೆಳವಣಿಗೆ ಕುಂಠಿತವಾಗುತ್ತೆ. ಏನಾಗಿದೆ ಅಂದರೆ, ಇಂದಿನ ಆಧುನಿಕ ಜಗತ್ತಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಪ್ಪ ಅಮ್ಮ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, ಒತ್ತಡದ ಬದುಕಾಗಿ ಹೋಗಿದೆ. ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣವನ್ನು ನಾವು ಓದಲಿಕ್ಕೆ ಸೃಷ್ಟಿ ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ಅವ್ರಿಗೆ ಓದುವಂಥ ಆಸೆ ಇರುತ್ತೆ, ಆದರೆ ಓದಿರೋದನ್ನು ನೆನ್ಪಿಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ಅವರ ಮನಸ್ಸು ಡೈವರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವರು ಡಾಕ್ಟ್ರ್ ಹತ್ರ ಹೋಗ್ಬಿಡ್ತಾರೆ, ಡಾಕ್ಟ್ರೇ ನನ್ನ ಮಗ ಚೆನ್ನಾಗಿ ಓದ್ತಾನೆ, ಆದರೆ ಓದಿರೋದು ನೆನ್ಪುಳಿಯೋದಿಲ್ಲ, ಇದಕ್ಕೇನಾದರೂ ಮೆಡಿಸನ್ ಇದ್ದರೆ ಕೊಡಿ ಅಂತ ಹೇಳಿ. ಡಾಕ್ಟ್ರನ್ನ ಕೇಳೋಕ್ಕಿಂತ ಮುಂಚೆ ಅಪ್ಪ ಅಮ್ಮನೇ ಒಳ್ಳೆಯ ಒಂದು ಮೆಡಿಸನ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಂದಿನ ಜಗತ್ತಲ್ಲಿ ನಮ್ಮ ಕೆಲಸದಲ್ಲಿ ನಾವು ತಲ್ಲೀನರಾಗಿ ಹೋಗ್ಬಿಡ್ತೀವಿ. ಮಕ್ಕಳಿಗೆ ಅಂತ ಹೇಳಿ ನಾವು ಸಮಯವನ್ನು ಕೊಡ್ತಾ ಇಲ್ಲ. ಒಂದು ದಿನದಲ್ಲಿ ಒಂದು ಗಂಟೆ ಕಾಲನಾದರೂ ನಿಮ್ಮ ಮಕ್ಕಳಿಗೆ ಅಂತ ಮೀಸಲಿಡಿ. ಮಕ್ಕಳೊಟ್ಟಿಗೆ ಮಕ್ಕಳಾಗಿ ನೀವು ಬೆರೀರಿ, ಆಟವಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳ ವಯಸ್ಸು ಎಳೆಯ ವಯಸ್ಸು. ನೀವು ಒಂದು 5 ವರ್ಷದಿಂದ ಒಂದು 10 ವರ್ಷದ ಒಳಗಡೆ ಮಕ್ಕಳಿಗೆ ನೀವು ಯಾವ ಥರ ಮಾಡ್ತೀರಾ ಅದನ್ನು ಬೇಗ ಅವ್ರ ಮನ ಮುಟ್ಟುತ್ತೆ. ಅಂದರೆ ನೀವೇನು ಹೇಳ್ಕೊಡ್ತೀರಾ ಅದು ತುಂಬ ನೀಟಾಗಿ ಅವರಿಗೆ ಮನ ಮುಟ್ಟುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಅಂದರೆ, ಅವರ ವಯಸ್ಸು ಹೇಗಿರುತ್ತೆ ಅಂತ ಅಂದರೆ, ತುಂಬ ಸ್ವಚ್ಛಂದವಾದಂತಹ ವಯಸ್ಸು, ಕನಸು ಕಾಣುವಂಥ ವಯಸ್ಸು, ಸೀಮೆ ಇಲ್ಲದ ಆಕಾಶದಲ್ಲಿ ಹಕ್ಕಿಯಂತೆ ನಲಿಯುವಂಥ ವಯಸ್ಸು ಅವ್ರದ್ದು. ಹಾಗಾಗಿ ಇಂಥ ವಯಸ್ಸಲ್ಲಿ ನೀವು ಒಳ್ಳೆಯದನ್ನು ಮನ ಮುಟ್ಟುವಂತೆ ಹೇಳ್ಕೊಡ್ತಾ ಹೋದರೆ ಅದು ತುಂಬ ಬೇಗ ಅವರಿಗೆ ನಾಟುತ್ತೆ, ಹಾಗೆ ಮುಂದೆ ಹೆಮ್ಮರವಾಗಿ ಬೆಳೆಯುತ್ತೆ. ಇನ್ನೊಂದು ಕಿವಿ ಮಾತನ್ನು ಹೇಳ್ತೀನಿ, ಮಕ್ಕಳ ಮುಂದೆ ಯಾವ ತಂದೆ ತಾಯಿನೂ ಕೂಡ ಬ್ಯಾಡ್ ವರ್ಡ್ಸ್ ಮಾತಾಡ್ಕೋಬೇಡಿ, ಮತ್ತು ಜಗಳ ಆಡಬೇಡಿ. ತುಂಬ ಖುಷಿಯಾಗಿರಿ. ಅವ್ರು ಮಲಗಿದಾಗ ಅಥವಾ ಮಕ್ಕಳು ಆಚೆ ಹೋದಾಗ ನಿಮ್ಮದು ಏನೇ ಕಾನ್ವರ್ಸೇಷನ್ ಇದ್ದರೂ ಮಾತಾಡ್ಕೊಳ್ಳಿ. ಮತ್ತು ಅವ್ರ ಮುಂದೆ ನೀವು ಮೊಬೈಲನ್ನು ಹಿಡ್ಕೊಂಡು ಕೂತ್ಕೋಬೇಡಿ. ಟಿವಿ ನೋಡ್ಕೊಂಡು ಕಾಲ, ಅಂದರೆ ಸೀರಿಯಲ್ ಈ ಥರದ್ದೆಲ್ಲ ಏನು ನೋಡ್ಕೊಂಡು ಕೂತ್ಕೋಬೇಡಿ. ಅಂದರೆ ನೀವು ಏನು ಮಾಡ್ತೀರಾ ಅದೇ ದಾರಿಯನ್ನೇ ಅವ್ರು ಹಿಡಿತಾರೆ ಅನ್ನೋದು ನನ್ನ ಅನಿಸಿಕೆ ಫ್ರೆಂಡ್ಸ್. ಅಂದರೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಅಂದರೆ, ಪರೀಕ್ಷೆಯಲ್ಲಿ ಏನಾದರೂ ನಿಮ್ಮ ಮಕ್ಕಳು ಕಡಿಮೆ ಮಾರ್ಕ್ಸ್ ತೊಗೊಂಡ ತಕ್ಷಣವೇ ಹಿಗ್ಗಾಮುಗ್ಗ ಹೊಡೆದು, ನೀನು ಪೆದ್ದ, ನಿನ್ನ ಇಷ್ಟೇ ತಗೋ, ನೀನು ಓದೋದು ಹಾಗೆ ಹೀಗೆ ಅಂತ ಹೇಳಿ ಅವ್ರನ್ನ ಬೈದ್ಬಿಡ್ತಾರೆ. ಆ ಥರ ಮಾಡಬೇಡಿ. ಅಂದರೆ ಅವರ ಬೆಳವಣಿಗೆ ಮೇಲೆ ಇದು ತುಂಬ ಪರಿಣಾಮ ಬೀರುತ್ತೆ. ಅವ್ರೇನು ಪೆದ್ರಲ್ಲ ಫ್ರೆಂಡ್ಸ್, ಒಂದು ಮಾರ್ಕ್ಸ್ ತೊಗೊಂಡ ತಕ್ಷಣ, ಕಡಿಮೆ ಅಂಕ ತೊಗೊಂಡ ತಕ್ಷಣವೇ ಅವ್ರು ಪೆದ್ರಲ್ಲ. ಅಂದರೆ ಹುಟ್ಟಿನಿಂದ ಯಾರೂ ಪ್ರತಿಭಾವಂತರಾಗಿರೋದಿಲ್ಲ. ಪ್ರತಿಭೆ ಅನ್ನೋದು ಪಡೆಯೋದಲ್ಲ, ಹುಟ್ಟಿನಿಂದ ಬರೋದು ಅಲ್ವಾ ಫ್ರೆಂಡ್ಸ್. ಇದಕ್ಕೆ ನಾನು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ನಿಮಗೆ. ಡೈಮಂಡ್ ಅನ್ನುವಂಥ ಸೈಂಟಿಸ್ಟ್ ಏನು ಮಾಡ್ತಾನೆ ಅಂತಂದರೆ, 2 ಗುಂಪಿನ ಇಲಿಗಳನ್ನು ತೊಗೊಳ್ತಾನೆ. ತೊಗೊಂಡು ಒಂದು ಗುಂಪಿನ ಇಲಿಗಳನ್ನು ಪಂಜರದಲ್ಲಿಟ್ಟು ಆ ಗುಂಪಿನ ಇಲಿಗಳಿಗೆ ಬೊಂಬೆಗಳನ್ನು, ದಾರಗಳನ್ನು ಕಟ್ಟಿ, ಹಗ್ಗಗಳನ್ನು ಕಟ್ಟಿ, ಏಣಿಗಳನ್ನು ಇಟ್ಟು, ವ್ಯವಸ್ಥಿತವಾದಂಥ ಆಹಾರವನ್ನು ಇಟ್ಟು ಅವ್ರು ಕಾಟ ಆಡ್ಲಿಕ್ಕೆ ಬಿಡ್ತಾನೆ. ಅಂಥ ಇನ್ನೊಂದು ಗುಂಪಿನ ಇಲಿಗಳಿಗೆ ಏನು ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಿಲ್ಲ ಅವನು, ಬರೀ ಇಲಿಗಳನ್ನು ಪಂಜರದೊಳಗಡೆ ಬಿಟ್ಬಿಡ್ತಾನೆ. ನೋಡಿ, ಈ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಇಲಿಗಳು ತುಂಬ ಚುರುಕಾಗಿ, ಅವರ ಬುದ್ಧಿ ಕೂಡ ಬೆಳವಣಿಗೆ ಆಗುತ್ತೆ, ಎಲ್ಲರೊಟ್ಟಿಗೆ ಬೆರೀತಾರೆ, ಮತ್ತು ಚೆನ್ನಾಗಿ ಓಡಾಡ್ಕೊಂಡು ಲವಲವಿಕೆಯಿಂದ ಇರ್ತವೆ. ಇನ್ನೊಂದು ಗುಂಪಿನ ಇಲಿಗಳು ಏನು ಮಾಡ್ತವೆ ಅಂತ ಅಂದರೆ, ಅವಕ್ಕೇನು ವ್ಯವಸ್ಥೆಯನ್ನು ಕೊಡದೇ ಇರೋದ್ರಿಂದ ಅವೇನು ಮಾಡ್ತವೆ ಅಂದರೆ, ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಡ್ತವೆ. ಸೊ ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿದೆ. ಅಂದರೆ ನಾನು ಈ ಎಕ್ಸಾಂಪಲನ್ನು ಕೊಟ್ಟಿರೋದು, ನಿಮ್ಮ ಮಕ್ಕಳನ್ನು ಯಾವ ಗುಂಪಿನ ಇಲಿಗಳಾಗಿ ನೀವು ಚೂಸ್ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಲಿ, ನಿಮ್ಮ ಆಯ್ಕೆ ಆಗಿರಲಿ. ಸೊ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ಫ್ರೆಂಡ್ಸ್.